ಕೆ ಶಿವಕುಮಾರ್ ಅವರು ಈಗಾಗಲೇ ಹೇಳಿಕೆ ಏನು ಕೊಡಬೇಕೋ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಅವರು ಕೂಡ ಅವರ ಮೇಲೆ ಬಂದಿರತಕ್ಕಂಥ ಆರೋಪಕ್ಕೆ ದೂರನ್ನು ದಾಖಲು ಮಾಡಿ ತನಿಖೆಗೆ ಆದೇಶವನ್ನು ಮಾಡಿ ಅಂತ ತಿಳಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಸರ್ಕಾರದ ಗಮನ, ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಏನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಅದರ ಗಮನವನ್ನು ಬೇರೆ ಕಡೆ ತಗೊಂಡೋಗಬೇಕು, ಡೈವರ್ಷನ್ ಮಾಡಬೇಕು. ಒಂದಷ್ಟು ದಿನ ಪಡ್ಕೊಂಡ್ರು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ, ಅಕ್ಕಿಯಲ್ಲಿ ಕೊಡ್ತೀರಾ ಅಕ್ಕಿಯಲ್ಲಿ ಕೊಡ್ತೀನಾ ಅಂತ ಒಂದು 15 ದಿನ ಬಾಯಿ ಪಡ್ಕೊಂಡ್ರು, ಅಕ್ಕಿ ನಿಂತೋಯ್ತು. ಬಸ್ ಯಾಕೆ ಕೊಡ್ತೀರಾ ಬಸ್ ಯಾಕೆ ಕೊಡ್ತೀರಾ ಅಂದ್ರು, ಬಸ್ ಓಡಾಡಾಗೋಯ್ತು. ಕರೆಂಟ್ ಎಲ್ಲಿ ಕರೆಂಟ್ ಎಲ್ಲಿ ಅಂತ ಅಂದ್ರು, ಕರೆಂಟ್ ಅನುಷ್ಠಾನ ಆಗೋಯ್ತು. ಈಗ ದುಡ್ಡು ಎಲ್ಲಿ ದುಡ್ಡು ಎಲ್ಲಿ ಅಂದ್ರು, ಅದನ್ನು ಅನುಷ್ಠಾನ ಮಾಡ್ತಾವ್ರೆ ಅಂದಾಗ ಇನ್ನೇನು ಮಾಡ್ಬೇಕು ಅವರು, ಏನ್ ಮಾಡಬೇಕು ಪಾಪ. ವಿರೋಧ ಪಕ್ಷದಲ್ಲಿ ಕೂತಿರೋರು ಸಕಾರಾತ್ಮಕವಾಗಿ ರಾಜ್ಯದ ಜನರಿಗೆ ಏನನ್ನ ಮಾಡಬೇಕು ಅನ್ನೋದನ್ನ ಭವಿಷ್ಯದ ದೃಷ್ಟಿಯಿಂದ, ರಾಜ್ಯದ ಹಿತ ದೃಷ್ಟಿಯಿಂದ ಏನ್ ಮಾಡಬೇಕು ಅಂತ ಆರೋಪಗಳನ್ನ ಮಾಡಿ ಓಡೋಗುವಂತವ್ರನ್ನ ಬಹಳ ಜನ ನೋಡಿದೀವಿ, ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನನ್ವೇರ್ ಹೆಸರಿಗೂ ವಿರೋಧ ಇದೆ, ಏನ್ ಮಾಡೋಕ್ಕಾಗುತ್ತೆ? ಪಕ್ಷ ತೀರ್ಮಾನ ತಗೊಂಡಿದೆಯಲ್ಲ.